ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಾಸ್ಟ್ ಜಾಬ್ ನ್ಯೂಸ್ ಸ್ನೇಹಿತರೆ ಇವತ್ತು ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಟೆಸ್ಟ್ ನಂಬರ್ ಟ್ವೆಂಟಿ ತ್ರೀ ಅನ್ನ ನೋಡ್ತಾ ಇದೀವಿ ಸ್ನೇಹಿತರೆ ಈ ಒಂದು ಟೆಸ್ಟ್ ನೀವು ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿ ಜೊತೆಗೆ ಇನ್ಮೇಲೆ ಕೆಲವೊಂದಿಷ್ಟು ಚೇಂಜಸ್ಗಳು ಒಂದು ಫ್ಯೂ ಡೇಸ್ ನಡೀತಾನೆ ಇರ್ತವೆ ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನ ಕೊಡ್ತಿರೋ ಸೊ ಅದಕ್ಕೆ ತಕ್ಕಂತೆ ನಾವು ಕ್ಲಾಸಸ್ ಗಳನ್ನ ಇನ್ಮೇಲೆ ಕೊಡ್ತಾ ಹೋಗ್ತೀವಿ ಓಕೆ ಇವತ್ತಿನ ಒಂದು ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕ್ಲಾಸ್ ನ ಒಂದು ಕ್ವಶನ್ ಅನ್ನು ನೋಡೋಣ ಕೇರಳ ರಾಜ್ಯ ಪಕ್ಷಿ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನು ಕೇಳಿದ್ವಿ ಜೊತೆಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬಹಳಷ್ಟು ಜನ ನೀಡಿದ್ದೀರಿ ಆದರೆ ಇನ್ನೂ ಬಹಳಷ್ಟು ಜನ ಆನ್ಸರ್ನ ನೀಡಬೇಕಿತ್ತು ಆದ್ರೂ ಯಾವ ಇಂದ ಈ ಒಂದು ಆನ್ಸರ್ನ ನೀಡಿಲ್ವೋ ಗೊತ್ತಿಲ್ಲ ಸೊ ಅವರೆಲ್ಲರೂ ಕೂಡ ಟ್ರೈ ಮಾಡಿ ಮೋರ್ ಅವರು ಎಷ್ಟಾಗುತ್ತೋ ಅಷ್ಟು ನಿಮಗೆ ಆನ್ಸರ್ನ ಅಟ್ಲೀಸ್ಟ್ ಸರ್ಚ್ ಮಾಡಿ ಆದ್ರೂ ಕೂಡ ಟ್ರೈ ಮಾಡಿ ಈ ಒಂದು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ ನೀವು ಹೆಚ್ಚಿನದಾಗಿ ಅಟೆಂಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಾವು ಒಳ್ಳೊಳ್ಳೆ ಕ್ವೆಶನ್ಸ್ಗಳನ್ನೋದಕ್ಕಿಂತ ಕೂಡ ನಿಮ್ಮ ಎಕ್ಸಾಮಿಗೆ ಇನ್ನೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೋರ್ಸನ್ನು ತರೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಈ ಒಂದು ಪ್ರಶ್ನೆಗೆ ಆನ್ಸರ್ನ ನೋಡೋದಾದರೆ ಹಾರ್ನ್ ಬಿಲ್ ಅಂತಕ್ಕಂಥ ಪಕ್ಷಿ ಕೇರಳ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಹಾಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ನ ನೀಡಿರತಕ್ಕಂತ ಎಲ್ರಿಗೂ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇವತ್ತಿನ ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಈ ಒಂದು ಟೆಸ್ಟ್ ಸೀರೀಸ್ ಗಳು ನಿಮಗೆ ಯೂಸ್ಫುಲ್ ಆಗಿದೆ ಹಾಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಈ ಒಂದು ಟೆಸ್ಟ್ ಸೀರೀಸ್ ಗೆ ಲೈಕ್ ಇರಲಿ ಹಾಗೆ ಇವತ್ತಿನ ನಿಮ್ಮ ಲೈಕ್ ಟಾರ್ಗೆಟ್ ಎಷ್ಟು ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಲೈಕ್ ಟಾರ್ಗೆಟ್ ಅನ್ನ ನೀಡಲಾಗ್ತಾ ಇದೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಇರತಕ್ಕಂಥ ಸಮಯ ಟ್ವೆಂಟಿ ಫೋರ್ ಅವರ್ಸ್ ಯಾಕೆಂದ್ರೆ ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಟೆಸ್ಟ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಇತ್ತೀಚೆಗೆ ಯುವಿಕಾ ಕಾರ್ಯಕ್ರಮವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಬೆಂಗಳೂರು ಮೈಸೂರು ಚೆನ್ನೈ ಕೋಲ್ಕತ್ತಾ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಂಗಳೂರು ಸ್ನೇಹಿತರೆ ಇನ್ಮೇಲೆ ಈ ರೀತಿಯ ಒಂದು ಟೆಸ್ಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇರೋದಿಲ್ಲ ಇಫ್ ಇನ್ ಕೇಸ್ ನಿಮಗೆ ಟೆಸ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ನೀವು ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಫ್ ಇನ್ ಕೇಸ್ ನಿಮಗೆ ಎಕ್ಸ್ಪ್ಲನೇಷನ್ ಬೇಡವೇ ಬೇಡ ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮಗೆ ಟೆಸ್ಟ್ ಸೀರೀಸ್ ಮತ್ತು ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ವಿಡಿಯೋ ಬೇರೆನೇ ಸಪ್ರೇಟ್ ಆಗಿರಲಿ ಅಂತ ಹೇಳಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯದ ಆಧಾರದ ಮೇರೆಗೆ ನಾವು ಇನ್ಮೇಲೆ ವಿಡಿಯೋಸ್ಗಳನ್ನು ಪಬ್ಲಿಷ್ ಮಾಡ್ತಾ ಹೋಗ್ತೀವಿ ಸೊ ಇದು ನಿಮ್ಮ ಅಭಿಪ್ರಾಯದ ಮೇರೆಗೆ ನಾವು ವಿಡಿಯೋಸ್ಗಳನ್ನು ಪಬ್ಲಿಷ್ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಒಪೀನಿಯನ್ಸನ್ನು ನಮಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎರಡನೇ ಪ್ರಶ್ನೆ ಇತ್ತೀಚೆಗೆ ದೂರದರ್ಶಕವು ಯಾವುದರ ಸಹಯೋಗದೊಂದಿಗೆ ವಿಶೇಷ ಸ್ಟೋರನ್ನು ಪ್ರಾರಂಭಿಸಿದೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಅಲಿಬಾಬಾ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆಜಾನ್ ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಎಂದು ಆಚರಿಸುತ್ತಾರೆ ಮೇ ಇಪ್ಪತ್ತೊಂಬತ್ತು ಮೇ ಇಪ್ಪತ್ನಾಲ್ಕು ಮೇ ಹದಿನೈದು ಯಾವುದು ಅಲ್ಲ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ ಹದಿನೈದು ನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ಜಿಗೆ ಆಲಾ ಮುರಾಬಿತ್ ರವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ ಇವರು ಯಾವ ದೇಶದವರು ಅಮೆರಿಕ ಉಗಾಂಡ ನೈಜೀರಿಯಾ ಕೆನಡಾ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಕೆನಡಾ ಐದನೇ ಪ್ರಶ್ನೆ ಸಿಎ ಟೈರ್ ನೀಡುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರಶಸ್ತಿಯಲ್ಲಿ ಈ ವರ್ಷದ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಪ್ರಶಸ್ತಿಯನ್ನು ಯಾರು ಪಡೆದರು ಬೂಮ್ರಾ ರೋಹಿತ್ ಶರ್ಮಾ ಕೊಹ್ಲಿ ಆರನ್ ಪಿಂಚ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಕೊಹ್ಲಿ ಆರನೇ ಪ್ರಶ್ನೆ ಸಿಎ ಟೈರ್ ನೀಡುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರಶಸ್ತಿಯಲ್ಲಿ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿಯನ್ನು ಯಾರು ಪಡೆದರು ಜಲನ್ ಗೋಸ್ವಾಮಿ ಮಿತಾಲಿ ರಾಜ್ ದಿಯಾ ಮಿರ್ಜಾ ಸ್ಮೃತಿ ಮಂದನಾ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಮೃತಿ ಮಂಧನಾ ಏಳನೇ ಪ್ರಶ್ನೆ ರಾಜಸ್ಥಾನದ ಯಾವ ನಗರದಿಂದ ಇತ್ತೀಚೆಗೆ ಮರಭೂಮಿ ಬಿರುಗಾಳಿ ಎರಡು ಸಾವಿರದ ಹತ್ತೊಂಬತ್ತು ಆರಂಭವಾಗಿದೆ ಜೈಪುರ್ ಉದಯ್ಪುರ್ ಬಾರ್ಮೇರ್ ಬಿಕಾನೇರ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಕಾನೇರ್ ಎಂಟನೇ ಪ್ರಶ್ನೆ ಇತ್ತೀಚೆಗೆ ನಡೆದ ಹನ್ನೆರಡನೇ ಆವೃತ್ತಿಯ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪಡೆದ ಆಟಗಾರ ಯಾರು ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬೂಮ್ರಾ ರೋಹಿತ್ ಶರ್ಮಾ ಯಾರು ಅಲ್ಲ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಜಸ್ಪ್ರೀತ್ ಬುಮ್ರಾ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಮಧ್ಯಂತರ ಬಜೆಟ್ನ ಒಟ್ಟಾರೆ ವೆಚ್ಚ ಎಷ್ಟು ನಲವತ್ತೇಳು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರು ಕೋಟಿ ಇಪ್ಪತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಇನ್ನೂರು ಕೋಟಿ ಮೂವತ್ತೇಳು ಲಕ್ಷ ನಲವತ್ತಾರು ಸಾವಿರದ ಇನ್ನೂರು ಕೋಟಿ ಇಪ್ಪತ್ತೇಳು ಲಕ್ಷ ತೊಂಬತ್ತಾರು ಸಾವಿರದ ಇನ್ನೂರು ಕೋಟಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿ ಇಪ್ಪತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಇನ್ನೂರು ಕೋಟಿ ಹತ್ತನೇ ಪ್ರಶ್ನೆ ಮಹಿಳಾ ಟಿ ಟ್ವೆಂಟಿಯಲ್ಲಿ ಅತ್ಯಂತ ವೇಗವಾಗಿ ಐವತ್ತು ರನ್ ಬಾರಿಸಿದ ಭಾರತದ ಕ್ರಿಕೆಟ್ ಆಟಗಾರ್ತಿಯ ಹೆಸರೇನು ಹರ್ಮನ್ ಪ್ರೀತ್ ಕೌರ್ ಜುಲನ್ ಗೋಸ್ವಾಮಿ ಸ್ಮೃತಿ ಮಂದನಾ ಮಿಥಾಲಿ ರಾಜ್ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಮೃತಿ ಮಂದನ ಹನ್ನೊಂದನೇ ಪ್ರಶ್ನೆ ಗುಡಿ ಪಾಡ್ವ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಕೇರಳ ಮಹಾರಾಷ್ಟ್ರ ಅಸ್ಸಾಂ ಕರ್ನಾಟಕ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ಐಸಿಸಿಯ ಮ್ಯಾಚ್ ರೆಫ್ರಿಯಾಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು ಸನಾ ಮೀರಾ ಜುಲನ್ ಗೋಸ್ವಾಮಿ ಸ್ಮೃತಿ ಮಂದನಾ ಜಿ ಎಸ್ ಲಕ್ಷ್ಮಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಜಿ ಎಸ್ ಲಕ್ಷ್ಮಿ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಎಲ್ ಐ ಸಿ ಮ್ಯೂಚುವಲ್ ಫಂಡ್ನ ಸಿಇಒ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ ದಿನೇಶ್ ಪಕ್ಟೇಯಿ ದಿನೇಶ್ ಅಗರ್ವಾಲ್ ಮೂರ್ತಿ ವರುಣ್ ದೇಸಾಯಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ದಿನೇಶ್ ಪಕ್ಟೇಯಿ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಖಾನ್ಸ್ ಫಿಲ್ಮ್ ಫೆಸ್ಟಿವಲ್ ಎಲ್ಲಿ ಆರಂಭವಾಯಿತು ಶ್ರೀಲಂಕಾ ಇಂಗ್ಲೆಂಡ್ ಸ್ವಿಜರ್ಲ್ಯಾಂಡ್ ಫ್ರಾನ್ಸ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಫ್ರಾನ್ಸ್ ಹದಿನೈದನೇ ಪ್ರಶ್ನೆ ಏಷ್ಯನ್ ಪ್ಯಾಸಿಫಿಕ್ ಡೈಮಂಡ್ ಕಪ್ ಎರಡು ಸಾವಿರದ ಹತ್ತೊಂಬತ್ತು ಯಾರು ಗೆದ್ದಿದ್ದಾರೆ ರಾಹುಲ್ ಪಾಂಡೆ ನೋವಾಕ್ ಜೋಕೋವಿಕ್ ಯೋಸುಕ್ ಅಸಾಜಿ ಯಾರು ಅಲ್ಲ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯೋಸುಕ್ ಅಸಾಜಿ ಹದಿನಾರನೇ ಪ್ರಶ್ನೆ ಇತ್ತೀಚೆಗೆ ಆರ್ ಬಿ ಐ ಯಾವ ಬ್ಯಾಂಕಿನ ಮೇಲೆ ಒಂದು ಲಕ್ಷದ ಜುಲ್ಮಾನೆ ಅಥವಾ ದಂಡವನ್ನು ವಿಧಿಸಿದೆ ಎಸ್ ಬಿ ಐ ಬ್ಯಾಂಕ್ ಐಡಿ ಬಿ ಐ ಬ್ಯಾಂಕ್ ನೈನಿತಾಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೈನಿತಾಲ್ ಬ್ಯಾಂಕ್ ಹದಿನೇಳನೇ ಪ್ರಶ್ನೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಐದನೇ ಆವೃತ್ತಿಯ ಫಾರ್ಮುಲಾ ಒನ್ ರೇಸ್ನ ಸ್ಪ್ಯಾನಿಷ್ ಗ್ರ್ಯಾಂಡ್ ಫಿಕ್ಸ್ ಬಹುಮಾನ ವಿಜೇತ ಲೂಯಿಸ್ ಹ್ಯಾಮಿಲ್ಟನ್ ಯಾವ ತಂಡವನ್ನು ಪ್ರತಿನಿಧಿಸಿದರು ಸುಜುಕಿ ಮರ್ಸಿಡೀಸ್ ಪೆಪ್ಸಿಕೋ ಎಂಆರ್ಎಫ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮರ್ಸಿಡೀಸ್ ಹದಿನೆಂಟನೇ ಪ್ರಶ್ನೆ ಏರ್ ಹೆಲ್ಪ್ ಸಂಸ್ಥೆಯ ವಾರ್ಷಿಕ ವರದಿಯ ಪ್ರಕಾರ ವಿಶ್ವದ ಪ್ರಮುಖ ಹತ್ತು ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ವಿಮಾನ ನಿಲ್ದಾಣ ಯಾವುದು ಹಮಾತ್ ಟೋಕಿಯೋ ಅಥೆನ್ಸ್ ರಾಜೀವ್ ಗಾಂಧಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಕ್ವಿಜೀನ್ ಬ್ಯಾಂಡೆ ಕ್ಲೋಪೀನ್ ಬ್ಯಾಂಕೋ ಫರ್ಡಿನಾಂಡ್ ಉಪಿನೋಸ್ ಯಾರೂ ಅಲ್ಲ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ವಿಜ್ಜೀನ್ ಬ್ಯಾಂಡೆ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಪ್ರವಾಸಿ ಪಕ್ಷಿಗಳ ದಿನವನ್ನು ಎಂದು ಆಚರಿಸುತ್ತಾರೆ ಮೇ ಹನ್ನೊಂದು ಮತ್ತು ಹನ್ನೆರಡು ಡಿಸೆಂಬರ್ ಮೇ ಹನ್ನೊಂದು ಮತ್ತು ಹನ್ನೆರಡು ಅಕ್ಟೋಬರ್ ಮೇ ಹನ್ನೊಂದು ಮತ್ತು ಹನ್ನೆರಡು ಆಗಸ್ಟ್ ಮೇ ಹನ್ನೊಂದು ಮತ್ತು ಹನ್ನೆರಡು ಜನವರಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಹುದು ಮೇ ಬಿ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ ಹನ್ನೊಂದು ಮತ್ತು ಅಕ್ಟೋಬರ್ ಹನ್ನೆರಡು ಈ ಎರಡೂ ಡೇಟ್ಸ್ಗಳಲ್ಲಿ ವಿಶ್ವ ಪ್ರವಾಸಿ ಹಕ್ಕಿಗಳ ದಿನವನ್ನು ಆಚರಿಸಲಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಇತ್ತೀಚೆಗೆ ಡಿ ಆರ್ ಒ ನಡೆಸಿದ ಫ್ಲೈಟ್ ಟೆಸ್ಟನ್ನು ಒಡಿಸ್ಸಾದ ಚಾಂದಿಪುರದಲ್ಲಿ ನಡೆಸಿತು ಇದರ ನೇತೃತ್ವ ವಹಿಸಿದ ಡಿ ಆರ್ ಒದ ಚೇರ್ಮನ್ ಯಾರು ಸತೀಶ್ ರೆಡ್ಡಿ ಸತೀಶ್ ಭಟ್ ಸತೀಶ್ ಗೋಯಲ್ ಸತೀಶ್ ಮಿಶ್ರಾ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸತೀಶ್ ರೆಡ್ಡಿ ಇಪ್ಪತ್ತೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಇತ್ತೀಚೆಗೆ ಯಾವ ಕಂಪನಿಯು ಮಸ್ಕಿಟೋ ಡಿಸೀಸ್ ಪ್ರೊಟೆಕ್ಷನ್ ಪಾಲಿಸಿ ಬಿಡುಗಡೆ ಮಾಡಿದೆ ಎಚ್ ಡಿ ಎಫ್ಸಿ ಇಆರ್ ಎಲ್ ಐ ಸಿ ಎಚ್ ಡಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎಚ್ ಡಿ ಎಫ್ಸಿ ಇಆರ್ ಪ್ರಶ್ನೆ ಇತ್ತೀಚೆಗೆ ಐ ಸಿ ಐ ಸಿ ಐ ಬ್ಯಾಂಕ್ ಬಹುಮುದ್ರಾ ಕಾರ್ಡ್ ಅಥವಾ ಕರೆನ್ಸಿ ಕಾರ್ಡ್ ಯೋಜನೆಯನ್ನ ಘೋಷಣೆ ಮಾಡಿದೆ ಹಾಗಾದರೆ ಇದು ಯಾರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅಮೆಝಾನ್ ಗೋ ಡ್ಯಾಡಿ ಗೋ ಇಬಿಬೋ ಫ್ಲಿಪ್ಕಾರ್ಟ್ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೋ ಇಬಿಬೋ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವದ ಮೊದಲ ಮಹಿಳೆಯರ ಕ್ರಿಕೆಟ್ ಪತ್ರಿಕೆ ಅಥವಾ ಮ್ಯಾಗ್ಝಿನ್ನ ಹೆಸರೇನು ಕ್ರಿಕ್ ಒನ್ ಕ್ರಿಕ್ ಸೋನ್ ಕ್ರಿಕ್ ಝೋನ್ ಕ್ರಿಕ್ ಬೋನ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಕ್ ಝೋನ್ ಇಪ್ಪತ್ತೈದನೇ ಪ್ರಶ್ನೆ ಇದು ನಿಮ್ಮ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ನೀವೇನೇ ಆನ್ಸರ್ ಮಾಡಬೇಕು ಆದ್ರಿಂದ ಬಿ ಕೇರ್ಫುಲ್ ಆಗಿ ಕೇಳಿ ಎರಡು ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ನಲ್ಲಿ ನಲ್ಲಿ ಆರೆಂಜ್ ಕ್ಯಾಪ್ ಪಡೆದ ಆಟಗಾರ ಯಾರು ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬೂಮ್ರಾ ರೋಹಿತ್ ಶರ್ಮಾ ಇಮ್ರಾನ್ ತಾಹಿರ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ನೀಡೇ ನೀಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಮೋರ್ ಎವರ್ ಈ ಪ್ರಶ್ನೆಗೆ ಆನ್ಸರ್ನ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಕಂಗ್ರಾಕ್ಸ್ ಹೇಳ್ತಾ ಇದೀನಿ ನಿಮ್ಮಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟೆಪ್ ಬೇಕೇ ಬೇಕು ಸ್ನೇಹಿತರೆ ನೀವು ಆನ್ಸರ್ ಮಾಡೋದ್ರಿಂದ ನಮಗೆ ಆ ಒಂದು ಆನ್ಸರ್ನ ತಿಳ್ಕೊಂಡು ಏನು ಮಾಡೋದಿಲ್ಲ ಆದ್ರೆ ನೀವು ಆನ್ಸರ್ ಕೊಡೋದು ಇನ್ಸ್ಪೈರಬಲ್ ಆಗಿರಬೇಕು ಜೊತೆಗೆ ನಿಮ್ಮ ಒಂದು ಸಕ್ಸಸ್ನ ಒಂದು ಸ್ಮಾಲ್ ಸ್ಟೆಪ್ ಇಲ್ಲಿಂದಲೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಐ ಹೋಪ್ ನೀವು ಕೂಡ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ಗೂಗಲ್ ಸರ್ಚ್ ಮಾಡಿ ರಿಟರ್ನ್ ಬಂದು ಆ ಒಂದು ಆನ್ಸರ್ಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಇಫ್ ಇನ್ ಕೇಸ್ ಮೋರ್ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದೆ ಅಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಟ್ಲೀಸ್ಟ್ ನೀವು ಗೂಗಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಾಪಿ ಮಾಡಿಕೊಂಡು ಬಂದು ಸ್ಟಡಿ ಮಾಡಿ ಅದನ್ನ ಪೇಸ್ಟ್ ಮಾಡಿದ್ರು ದಟ್ಸ್ ಫೈನ್ ನೀವು ಅಟ್ಲೀಸ್ಟ್ ಏನಾದರೂ ಒಂದು ಮಾಡಿ ಏನಾದರೂ ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡಿ ಓಕೆ ಸೊ ಅದು ಇಷ್ಟು ನಿಮಗೆ ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ಇನ್ಫಾರ್ಮೇಶ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಂಟಿಲ್ ಹ್ಯಾವ್ ಗುಡ್ ಹೋಗುತ್ತೆ ಬಾಯ್ ಗೈಸ್